ರಾಜರಾಜೇಶ್ವರಿ ನಗರದ ಮತದಾರರು ದಯಮಾಡಿ ಕೇಳಿಸ್ಕೊಳ್ಳಿ. ನೀವು ನಿಮ್ಮ ದುರಂತ ನನಗೆ ಗೊತ್ತಿಲ್ಲ. ನಿಮಗೆ ಅವಮಾನ ಮಾಡುವಂಥ ಒಂದು ವ್ಯವಸ್ಥೆ, ಈ ವ್ಯಕ್ತಿನ 4ನೇ ಬಾರಿ ಗೆಲ್ಲಿಸಿದ್ದೀರಿ. ಇವ ಒಬ್ಬ ರೌಡಿ ಶೀಟರ್, ಇವ ಇವ್ರ ಅಣ್ಣನ ತಮ್ಮನೊಬ್ಬ ರೌಡಿ ಆಗಿದ್ದೋನು, ಇವನು ರೌಡಿ ಆಗಿದ್ದೋನೆ. ರೋಲ್ ಕಾಲ್ ಗಿರಾಕಿ ಇವ. ರಾಜರಾಜೇಶ್ವರಿ ನಗರದಲ್ಲಿ ಸಾಕಷ್ಟು ಕೇಸ್ಗಳಿದ್ದಾವೆ. ಬಿ ಜೆ ಪಿ ಸಮಯದಲ್ಲಿ ಬಿ ಜೆ ಪಿ ಇದ್ದಾಗಲೇ ವೋಟರ್ಸ್ ಐ ಡಿ ಕಾರ್ಡ್ಗಳನ್ನೆಲ್ಲ ಖರೀದಿ ಮಾಡಿ ಇವ್ರ ಮನೇಲಿ ಇಟ್ಕೊಂಡು ಇವನ ವಿರುದ್ಧ ಕೇಸ್ಗಳಿದ್ದಾವೆ. ಪಾಪ ಅಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ 3 ಬಾರಿ ಪ್ರಯತ್ನ ಪಟ್ಟರು ಗನ್ ಪಾಯಿಂಟಲ್ಲಿ ಇ ವಿ ಎಮ್ಗಳನ್ನೆಲ್ಲ ಇದು ಮಾಡಿ ಹ್ಯಾಕ್ ಮಾಡಿ ಗೆದ್ದಿರೋಂಥ ವ್ಯಕ್ತಿ. ಲೇಡಿ ನಮ್ಮ ಕ್ಯಾಂಡಿಡೇಟು ಕುಸುಮಾ ಅನ್ನುವಂಥವ್ರು, ಡಿ ಕೆ ರವಿಯವರ ಹೆಂಡತಿ, ಭಾಳ ಫೈಟ್ ಮಾಡಿ ಇವನ ವಿರುದ್ಧ ಆಲ್ಮೋಸ್ಟು ಗೆಲ್ಲುವಂಥದ್ದು ವ್ಯವಸ್ಥೆ ನಿರ್ಮಾಣ ಆಗಿದ್ದರೂ ಕೂಡ ಅಲ್ಲಿ ಇ ವಿ ಎಮ್ಗಳನ್ನೆಲ್ಲ ಇವರು ವ್ಯತ್ಯಾಸ ಮಾಡಿ ಗೆಲ್ಲುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ನಾವು ನಮ್ಮ ಸರ್ಕಾರಕ್ಕೂ ಕೂಡ ನಾನು ದಯಮಾಡಿ ಮನವಿ ಮಾಡ್ಕೋತಾ ಇದ್ದೀನಿ, ಇಂಥ ವ್ಯಕ್ತಿಗಳಿಗೆ ಯಾವ ಕಾರಣಕ್ಕೂ ಎಕ್ಸ್ಕ್ಯೂಸು ಮತ್ತು ಕ್ಷಮೆ ಇರಬಾರ್ದು, ಎಕ್ಸಂಪ್ಷನ್ ಇರಬಾರ್ದು. ಕೂಡಲೇ ಇವನ್ನ ಅರೆಸ್ಟ್ ಮಾಡುವಂಥ ಕೆಲಸವನ್ನು ಮಾಡಬೇಕು. ಈಗಾಗಲೇ ವೈಯಾಲಿ ಕಾವಲಲ್ಲಿ ಒಂದು ಕೇಸ್ ದಾಖಲಾಗಿದೆ, ಅಟ್ರಾಸಿಟಿ ಕೇಸ್ ದಾಖಲಾಗಿದೆ ಅನ್ನುವಂಥ ಮಾಹಿತಿ ಇದೆ. ಬಟ್ ಇವನ್ನ ಅರೆಸ್ಟ್ ಮಾಡಿ ಮುಂದಿನ ದಿನಗಳಲ್ಲಿ ದೊಡ್ಡ ಅನಾಹುತಗಳನ್ನು ತಪ್ಪಿಸುವಂಥದ್ದಕ್ಕೆ ಆಗಬೇಕು. ಒಕ್ಕಲಿಗರ ಸಂಘದ ಸಂಘ ಏನು ಮಾಡ್ತಾ ಇದೆ, ಹಿತರಕ್ಷಣಾ ಸಮಿತಿ ಅಂತ ಏನೋ ಮಾಡ್ಕೊಂಡವರು, ಒಕ್ಕಲಿಗರ ಹಿತರಕ್ಷಣಾ ಸಮಿತಿ ಅಂತ, ಅವರೆಲ್ಲ ಎಲ್ಲಿ, ಒಕ್ಕಲಿಗರ ಲೀಡರ್ಸ್ ಎಲ್ಲಿ, ಕುಮಾರಸ್ವಾಮಿಯವರು ಯಾಕೆ ನೀವು ಮಾತಾಡ್ತಾ ಇಲ್ಲ, ನೀವು ಯಾಕೆ ಬಾಯಿ ಓಪನ್ ಮಾಡ್ತಾ ಇಲ್ಲ, ಬಿ ಜೆ ಪಿ ಜೊತೆ ಹೊಂದಾಣಿಕೆ ಮಾಡಿದ್ದೀರಿ, ಅದಕ್ಕೋಸ್ಕರ ನಿಮ್ಗೊಂದು ಮಂತ್ರಿ ಸಿಕ್ಕಿದೆ ಅಂತ ನಾನು ನಿಮ್ಮ ಸಮುದಾಯ ಆ ಸಮುದಾಯದವ್ರನ್ನ ಏನು ಬೇಕು ಮಾತಾಡಿದ್ರೂ ಸುಮ್ಮನೆ ಇರುವಂಥ ವ್ಯವಸ್ಥೆನಾ? ನಾನು ಒಬ್ಬ ಒಕ್ಕಲಿಗನಾಗಿ ನಾನು ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ, ಇಮ್ಮಿಡಿಯೇಟಾಗಿ ಇವನು ಒದ್ದೊಳಗಡೆ ಹಾಕುವಂಥ ಕೆಲಸವನ್ನು ಮಾಡಬೇಕು ಅಂತ ನಮ್ಮ ಸರ್ಕಾರದ ಮುಂದೆ ನಾನು ನನ್ನ ಮನವಿಯನ್ನು ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಇದಲ್ಲದೆ ನಾವು ಗವರ್ನರ್ಗೂ ಒಂದು ದೂರನ್ನು ಕೊಡ್ತಾ ಇದ್ದೀವಿ. ಆಮೇಲೆ ವಿ ಆರ್ ಆಲ್ಸೋ ಗೋಯಿಂಗ್ ಟು ಲಾಡ್ಜ್ ಎ ಕಂಪ್ಲೇಂಟ್ ಬಿಫೋರ್ ಆನರಬಲ್ ಲೋಕಾಯುಕ್ತ. ಲೋಕಾಯುಕ್ತಕ್ಕೂ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ. ಸೋ ಮೋಟ ಭಾಳ ಫಾಸ್ಟಾಗಿ ಕಾಂಗ್ರೆಸ್ ಮುಖಂಡರುಗಳೇನಾದರೂ ಮಾಡಿದ್ದಿದ್ದರೆ, ಇಂಥ ತಪ್ಪನ್ನು ಎಸಗಿದ್ದಿದ್ದರೆ ಸೋ ಮೋಟ ವಿತಿನ್ 24 ಅವರ್ಸು ಎಲ್ಲ ಆ್ಯಕ್ಷನ್ಗೆ ಬರುವಂಥದ್ದು, ಆ್ಯಕ್ಷನ್ ತಗೊಳ್ಳುವಂಥ ಕೆಲಸವನ್ನು ಮಾಡ್ತಿರಲ್ಲ, ಯಾಕೆ ಇವನ ವಿರುದ್ಧ ಎಲ್ಲಿ ಕಾಣ್ತಾ ಇಲ್ವಲ್ಲ ಸ್ವಾಮಿ, ಯಾಕೆ ಇವನ ವಿರುದ್ಧ ಏನು ಆ್ಯಕ್ಷನ್ ತಗೊಳ್ಳುವಂಥ ಕೆಲಸ ಆಗ್ತಾ ಇಲ್ಲ? ನನಗೆ ಆಶ್ಚರ್ಯ ಆಗ್ತದೆ. ಬಿ ಜೆ ಪಿಯವರು ದಯಮಾಡಿ, ಅಶೋಕ್ ಅವರೇ, ವಿಜಯೇಂದ್ರ ಅವರೇ, ಅಶ್ವಥ್ ನಾರಾಯಣ ಅವರೇ, ಚಲವಾದಿ ನಾರಾಯಣ ಸ್ವಾಮಿ, ನರೇಂದ್ರ ಮೋದಿ ಆದಿಯಾಗಿ, ಅಮಿತ್ ಶಾ ಆದಿಯಾಗಿ, ದಯಮಾಡಿ ನಿಮ್ಮ ಪಕ್ಷದ ಮುಖಂಡ ಎರಡು ಸಮುದಾಯ ಭಾಳ ಪ್ರಬಲವಾದ ಸಮುದಾಯಗಳ ವಿರುದ್ಧ ಭಾಳ ತುಚ್ಛವಾಗಿ ಕೇವಲವಾಗಿ ಮಾತಾಡಿರುವಂಥ ವ್ಯಕ್ತಿನ ನಿಮ್ಮ ಪಕ್ಷದಲ್ಲಿ ಇನ್ನೂ ಇಟ್ಕೊಂಡಿದ್ರೆ ಅದು ನಿಮ್ಮ ಕುಮ್ಮಕ್ಕಿದೆ ಅಂತ ನಾವು ತಿಳ್ಕೊಬೇಕಾಗುತ್ತೆ. ಬಿ ಜೆ ಪಿಯವರ ಸಪೋರ್ಟ್ ಇದೆ ಅನ್ನುವಂಥದ್ದು ಇದರಲ್ಲಿ ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ನಿಮ್ಮ ಗಮನಕ್ಕೆ ಬಂದಿದ್ರೂ ಆ್ಯಕ್ಷನ್ ತಗೊಂಡೇನೆ ಸುಮ್ಮನೆ ಕೂತಿರುವಂಥದ್ದು ನೋಡಿದ್ರೆ ನಿಮ್ಮ ಡೈರೆಕ್ಷನ್ಸ್ ಮೇಲೆ ಈ ವ್ಯಕ್ತಿ ಮಾತಾಡಿದ್ದಾನೆ ಆ ರೀತಿ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಅದರಿಂದ ಬಿ ಜೆ ಪಿಯವರು ಇದಕ್ಕೆ ಸ್ಪಷ್ಟೀಕರಣ ಕೊಡಬೇಕು. ರಾಜ್ಯಾಧ್ಯಕ್ಷ ವಿಜಯೇಂದ್ರ, ವಿರೋಧ ಪಕ್ಷ ನಾಯಕರುಗಳು ಇಬ್ಬರು, ಆರ್ ಅಶೋಕು, ಸಣ್ಣ ಪುಟ್ಟ ವಿಚಾರಗಳಿಗೆಲ್ಲ ಬಟ್ಟೆ ಬಿಚ್ಚಿ ಹಾಕ್ಕೊಂಡು ಮೈಯಲ್ಲಿ ರೋಡಲ್ಲೆಲ್ಲ ಉಲ್ಟಾಡ್ತಿರಲ್ಲ ಸ್ವಾಮಿ, ಇದಕ್ಕೆ ಯಾಕೆ ನೀವು ಬಾಯಿ ಬಿಡ್ತಾ ಇಲ್ಲ, ಯಾಕೆ ರಿಯಾಕ್ಷನ್ ಕೊಡ್ತಾ ಇಲ್ಲ? ಆ ಶೋಭಾ ಕರ್ನಾಟಕಿಯವರು ಕೋಮು ಗಲಭೆ ಆದ ತಕ್ಷಣ ಎಲ್ಲಿರ್ತಾರೋ ಎಂಬ ಪ್ರತ್ಯಕ್ಷ ಆಗಿ ಏನು ಲಭ 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 ಲಭೋ ಅಂತ ಬಾಯಿ ಬಡ್ಕೋತಾರೆ. ನಿನ್ನೆ ದಿವಸ ನಾಗಮಂಗಲ ಇನ್ಸಿಡೆಂಟ್ ಆದ ತಕ್ಷಣ ಇಡೀ ದೇಶಾದ್ಯಂತ ಗಲಾಟೆಗಳು ಶುರುವಾಗ್ಬಿಟ್ರು, ಏನೋ ಆಗೋಗಿದೆ, ಏನೋ ಮಾಡಿಬಿಟ್ರು ಅಂತ. ಇದು ಗಂಭೀರವಾದಂಥ ಪರಿಚಯ, ಇದು ವಿಚಾರ ಅಲ್ಲವೇ? ದಯಮಾಡಿ ತಿಳಿಸ್ಬೇಕು ಅನ್ನುವಂಥದ್ದು ನನ್ನ ಆಗ್ರಹವಾಗಿರುತ್ತೆ. ಥ್ಯಾಂಕ್ ಯು. ಅವ್ರನ್ನ ಈ ಹ್ಯಾಸ್ ಟು ಬಿ ಇಮ್ಮಿಡಿಯೇಟ್ಲಿ ರಿಮೂವ್ಡ್ ಫ್ರಮ್ ಮೆಂಬರ್ಶಿಪ್, ಪ್ರೈಮರಿ ಮೆಂಬರ್ಶಿಪ್. ಆಮೇಲೆ ನಾವು ಸ್ಪೀಕರ್ಗೂ ಪತ್ರವನ್ನು ಕೊಡ್ತಾ ಇದ್ದೀವಿ. ರಾಜ್ಯದಲ್ಲಿ ಅಶಾಂತಿ ಸೃಷ್ಟಿ ಮಾಡುವಂಥ ಒಂದು ವ್ಯವಸ್ಥೆ ಏನು ಬಿ ಜೆ ಪಿ ಎಮ್ ಎಲ್ ಎ ಮುನಿರತ್ನ ನಾಯ್ಡು ಮಾಡ್ತಾ ಇದ್ದಾರೆ, ಅವನು ಎಮ್ ಎಲ್ ಎ ಶಿಪ್ಪಿಂದನೇ ಡಿಸ್ಕ್ವಾಲಿಫೈ ಮಾಡುವಂಥದ್ದಕ್ಕೆ ಸ್ಪೀಕರ್ಗೂ ನಾವು ಲೆಟ್ರವನ್ನು ಬರಿತಾ ಇದ್ದೀವಿ, ಗವರ್ನರ್ಗೂ ಪತ್ರವನ್ನು ಕೊಡ್ತಾ ಇದ್ದೀವಿ, ಪೊಲೀಸ್ನವ್ರಿಗೆ ಈಗಾಗಲೇ ನಾವು ಕಂಪ್ಲೇಂಟ್ ಲಾಡ್ಜ್ ಮಾಡಿದ್ದೀವಿ ಅಂಡರ್ ಸೆಕ್ಷನ್ 3 ಆಫ್ ಅಟ್ರಾಸಿಟೀಸ್ ಆ್ಯಕ್ಟ್ 1989, ಎಸ್ ಸಿ ಎಸ್ ಟಿ ಆ್ಯಕ್ಟ್ 1989 ಅಡಿನಲ್ಲಿ ದೂರು ದಾಖಲು ಮಾಡಿ ಕಸ್ಟಡಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ,
ಬೆಲ್ ಐಕಾನ್ ಕ್ಲಿಕ್ ಮಾಡಿ.